ಸಕ್ರೆಬೇಲು ಆನೆಬಿಡಾರಕ್ಕೆ ಗುಂಜಾವತಿ ಅರಣ್ಯ ವ್ಯಾಪ್ತಿಯಿಂದ ಒಂದು ಅಕ್ಟೋಬರ್ 26ನೇ ತಾರೀಕಿಗೆ ಒಂದು ಆರ್ಫೆಂಡ್ ಎಲಿಫೆಂಟ್ ಕಾಫ್ ಅಂದರೆ ಒಂದು ತಾಯಿಯಿಂದ ಬೇರ್ಪಟ್ಟು ಒಂದು ಆನೆ ಮರಿಯನ್ನು ನಮಗೆ ಆ ವ್ಯಾಪ್ತಿಯಿಂದ ಇಲ್ಲಿಗೆ ಬಂದು ತಗೊಂಡು ಬಂದಿದ್ದು ಅದು ಅಲ್ಲಿ ಅರಣ್ಯ ವ್ಯಾಪ್ತಿ ಗುಂಜಾವತಿ ಅರಣ್ಯ ವ್ಯಾಪ್ತಿಯಲ್ಲಿ ಒಂದು ಬೈನಹಳ್ಳಿ ಗ್ರಾಮದ ಸನಿಹ ಒಂದು ರಾತ್ರಿಯಲ್ಲಿ ಒಂದು ಅವರು ಹೇಳಿರೋ ಪ್ರಕಾರ ಒಂದು 10 ಸಂಖ್ಯೆಯಲ್ಲಿರೋ ಒಂದು ಆನೆ ದಂಡು ಆ ಜಾಗಕ್ಕೆ ಬಂದು ಒಂದು ಆನೆ ಮರಿ ಈ ಆನೆ ಮರಿ ಅಲ್ಲಿ ಒಂದು ಹಳ್ಳಿ ಹಿಂದೆ ಮನೆ ಹಿಂದೆ ಗದ್ದೆ ಇದೆ ಅಂತ ಆ ಗದ್ದೆಯಲ್ಲಿ ಅದು ಒಂದು ಪಿಟ್ಟು ಹಾಗೆ ಒಂದು ನೀರಿನ ಶೇಖರಣೆಗಾಗಿ ಒಂದು ಗುಂಡಿ ತೋಡಿದ್ರಂತೆ ಆ ಗುಂಡಿಯಲ್ಲಿ ಅದು ಬಿದ್ದಿತ್ತು ಅದು ಅವರಿಗೆ ಜನಗಳಿಗೆ ಬೆಳಗ್ಗೆ ಕಾಣಿಸ್ಕೊಂಡಿದೆ ಅದು ರಾತ್ರಿಯೆಲ್ಲ ಅದು ಏನು ಆನೆ ಹಿಂಡಿದೆ ಅದೆಲ್ಲ ಪ್ರಯತ್ನ ಪಟ್ಟಿದೆ ಅದಕ್ಕೆ ಲಿಫ್ಟ್ ಮಾಡೋದಕ್ಕೆ ಆಗಿಲ್ಲ ಸೊ ಯಾವಾಗ ಅದು ಹ್ಯೂಮನ್ ಅಪ್ರೋಚ್ ಸ್ಟಾರ್ಟ್ ಆಯಿತು ಇಮಿಡಿಯೇಟ್ ಆಗಿ ಅದು ಏನು ಆನೆ ಹಿಂಡಿತ್ತು ಎಲ್ಲದು ಹೊರಟೋಯ್ತಂತ ಆ ಸ್ಥಳದಿಂದ ಸೊ ಆಗ ಇದು ಫಸ್ಟ್ ಅಪ್ರೋಚ್ ಆಗಿದ್ದು ಏನಾಗಿದೆ ವಿಲೇಜ್ ಪೀಪಲಿಗಾಗಿದೆ ಯೂಶಲಿ ನಮಗೆ ಏನೇ ಒಂದು ಮರಿಗಳು ಸಪ್ರೇಟ್ ಆಗಿದ್ದು ನಮಗೆ ಕಂಡು ಬರೋದು ಫಸ್ಟ್ ಅಪ್ರೋಚ್ ಆಗೋದೆ ವಿಲೇಜ್ ಪೀಪಲ್ಸಿಗೆ ಸೊ ಅದು ಏನಾಗುತ್ತೆ ಅವರು ಆಲ್ಮೋಸ್ಟ್ ಅವರಿಗೆ ಡಿಪಾರ್ಟ್ಮೆಂಟಿಗೆ ತಿಳಿಸುವಷ್ಟು ಅದು ಆನೆ ಮರಿ ಅದು ಒಂದು ಗಂಟೆ ಆಗ್ಬೋದು ಒಂದು 2 ಗಂಟೆ ಆಗ್ಬೋದು ಅದು ಅವರ ಸಮೀಪದಲ್ಲೇ ಇದ್ಬಿಡುತ್ತೆ ಅದು ಸೊ ಹಾಗಾಗಿ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಅಫೀಷಿಯಲ್ಸ್ ಅಲ್ಲಿ ಬರೋ ಅಷ್ಟರಲ್ಲಿ ಅದನ್ನು ಯಾವ ರೀತಿ ಅದನ್ನು ಆರೈಕೆ ಮಾಡಿದ್ದಾರೆ ಅದನ್ನು ಯಾವ ರೀತಿ ಅದರ ಜೊತೆ ಇರ್ತಾರೆ ಅದೇ ಭಾಳ ಇಂಪಾರ್ಟೆಂಟ್ ಇನ್ ದಿ ಸೆನ್ಸ್ ಕೆಲವರೆಲ್ಲ ಒಂದು ನಮ್ಮ ಊರಿಗೆ ಒಂದು ಆನೆ ಮರಿ ಬಂದಿದೆ ಕಾಡಿಂದ ಅಂತಂದರೆ ಅವರು ಬೇರೆ ದೃಷ್ಟಿಯಿಂದನೇ ಅದನ್ನು ನೋಡ್ತಾರೆ ಮತ್ತು ಅದನ್ನು ಟ್ರೀಟ್ ಮಾಡ್ತಾರೆ ಇಮ್ಮಿಡಿಯೇಟ್ ಅದಕ್ಕೆ ಒಂದು ದೇವ್ರ ರೂಪದಲ್ಲಿ ಬಂದಿದೆ ನಮ್ಮ ಹಳ್ಳಿಗೆ ಅಂತೇಳಿ ಕುಂಕುಮ ಹಚ್ಚೋದಾಗಲಿ ಪೂಜೆ ಮಾಡೋದಾಗಲಿ ಮತ್ತು ಇಮ್ಮಿಡಿಯೇಟ್ ಅದಕ್ಕೆ ಬಾಳೆಹಣ್ಣು ತಿನ್ನಿಸೋದಾಗಲಿ ಮತ್ತು ಅದಕ್ಕೆ ಅವರಿಗೆ ಆ ಬಗ್ಗೆ ಅವ್ರಿಗೆ ಏನು ನಾಲೆಡ್ಜ್ ಇರೋಲ್ಲ ಅಂದರೆ ಆನೆ ಮರಿ ಯಾವ ರೀತಿ ಅದನ್ನು ಆರೈಕೆ ಮಾಡಬೇಕು ಏನನ್ನೋದು ಗೊತ್ತಿರೋದಿಲ್ಲ ಇಮ್ಮಿಡಿಯೇಟ್ ಅವರು ಒಂದು ಆ ಭಾವನೆಯಲ್ಲಿ ಹೋಗ್ಬಿಟ್ಟು ಅದಕ್ಕೆ ಈವನ್ ಅಕ್ಕಿ ತಿನ್ನಿಸ್ತಾರೆ ಅಥವಾ ಬಾಳೆಹಣ್ಣು ತಿನ್ನಿಸ್ತಾರೆ ಯಾವ ಫ್ರೂಟ್ಸ್ ಸಿಗುತ್ತೋ ಆ ಫ್ರೂಟ್ಸ್ ತಿನ್ನಿಸ್ತಾರೆ ಒಬ್ಬ ತಿನ್ನಿಸ್ತಾನೆ ಇನ್ನೊಬ್ಬ ನಾನು ತಿನ್ನಿಸ್ಬೇಕು ಆ ರೀತಿಯಾಗಿ ಅವರು ಒಂದು ನಮ್ಮ ಫಾರೆಸ್ಟ್ ಅಫೀಷಿಯಲ್ಸ್ ಅಲ್ಲಿ ಹೋಗೋ ಅಷ್ಟರಲ್ಲಿ ಅದನ್ನು ಆ ರೀತಿ ಟ್ರೀಟ್ ಮಾಡಿರ್ತಾರೆ.